ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನೆಲ್ಗೆ ಪ್ರೀತಿಯ ಸ್ವಾಗತ. ಇವತ್ತು ಕೆಪಿಎಸ್ಸಿ ಕಡೆಯಿಂದ ನಡೆಯುವಂತಹ ಗ್ರೂಪ್ ಸಿ ಎಕ್ಸಾಮ್ ಅನ್ನು ಬರೆದಂತಹ ಎಲ್ಲ ವಿದ್ಯಾರ್ಥಿಗಳು ಎಕ್ಸಾಮ್ ಹೇಗಿತ್ತು, ಮೊದಲನೆಯ ಪೇಪರ್ ಅನ್ನು ಹೇಗೆ ಅಟೆಂಡ್ ಮಾಡಿದ್ರು, ಇದೀಗ ಹೊಸ ಪ್ಯಾಟರ್ನ್ ಬಂದಿದೆ ಮತ್ತು ಈ ಪ್ಯಾಟರ್ನ್ ಅವರಿಗೆ ಎಷ್ಟು ಅನುಕೂಲಕರವಾಗಿತ್ತು, ಹೇಗಿತ್ತು ಕ್ವೆಶನ್ ಪೇಪರ್, ಓವರ್ಆಲ್ ಅವರ ಅಭಿಪ್ರಾಯವನ್ನ ಕೇಳುವಂತಹ ಸಂದರ್ಭ ಬನ್ನಿ. ಹಾಗಿದ್ರೆ ಎಕ್ಸಾಮ್ ಅನ್ನು ಬರೆದಂತಹ ವಿದ್ಯಾರ್ಥಿಗಳು ಏನ್ ಹೇಳ್ತಾರೆ ಅನ್ನೋದನ್ನ ಕೇಳ್ಕೊಂಡು ಬರೋಣ. ಗ್ರೂಪ್ ಸಿ ಎಕ್ಸಾಮ್ ಅನ್ನು ಬರೆದಂತಹ ವಿದ್ಯಾರ್ಥಿನಿ ರೇಖಾ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ, ಅವರನ್ನ ಎಕ್ಸಾಮ್ ಹೇಗಿತ್ತು ಅನ್ನೋ ಕುರಿತಾಗಿ ಕೇಳ್ಕೊಂಡು ಬರೋಣ. ಮೇಡಮ್, ಫಸ್ಟ್ ಪೇಪರ್ ಸೆಕೆಂಡ್ ಪೇಪರ್ ಯಾವುದು ಚೆನ್ನಾಗಿ ಮಾಡಿದ್ರಿ? ಸೆಕೆಂಡ್ ಪೇಪರ್ ಚಲೋ ಆಯ್ತು. ಮೇಡಮ್, ಈಗ ಪ್ಯಾಟರ್ನ್ ಚೇಂಜ್ ಆಗಿದೆ, 35 ಇಂಗ್ಲಿಷ್, 35 ಕನ್ನಡ ಮತ್ತು 30 ಕಂಪ್ಯೂಟರ್ಗೆ ಸಂಬಂಧಪಟ್ಟ ಹಾಗೆ, ಈ ಕುರಿತಾಗಿ ಏನು ಹೇಳ್ತೀರಿ, ಹೇಗೆ ಅನಿಸ್ತಾ ಇದೆ ಹೊಸ ಪ್ಯಾಟರ್ನ್? ಚಲೋ ಇದೆ, ಸ್ವಲ್ಪ ಟಫ್ ಅನಿಸ್ತು. ಈ ಕಂಪ್ಯೂಟರ್ ಒಬ್ಬೊಬ್ರದ್ದು ನಾಲೆಜ್ ಅಷ್ಟು ಇದು ಇರೋದಿಲ್ಲ. ಈಗ ನಮಗೆ ನಾನು ಕಂಪ್ಯೂಟರ್ ಮಾಡಿಲ್ಲ, ಸ್ವಲ್ಪ ಕಂಪ್ಯೂಟರ್ ಏನು ಸ್ವಲ್ಪ ಇದಾಯ್ತು. ಮೇಡಮ್, ಓವರ್ಆಲ್ ಈ ಸತಿ ಅಂದರೆ 2017ರಲ್ಲಿ ಹಾಕಿದಂಥ ಅಪ್ಲಿಕೇಶನ್ಗೆ ಈಗ ಎಕ್ಸಾಮ್ ಬರೀತಾ ಇದ್ದೀವಿ, ಏನು ಅನಿಸ್ತಾ ಇದೆ? ಏನು ಮಾಡೋಕ್ಕಾಗಲ್ಲ, ಕರೋನಾ ಎಫೆಕ್ಟ್. ಚಲೋ ಆಯಿತು, ಸ್ವಲ್ಪ ಓದಕ್ಕೆ ಟೈಮ್ ಸಿಕ್ತು, ಚಲೋ ಆಯ್ತು. ಥ್ಯಾಂಕ್ ಯು ಮೇಡಮ್, ಆಲ್ ದ ಬೆಸ್ಟ್. ಮತ್ತು ಇನ್ನೊಬ್ಬ ವಿದ್ಯಾರ್ಥಿನಿ ಸುಧಾ ಅವರು ನಮ್ಮ ಜೊತೆಗಿದ್ದಾರೆ, ಬನ್ನಿ ಅವ್ರನ್ನ ಮಾತು ನೋಡ್ಸೋಣ. ಮೇಡಮ್, ಫಸ್ಟ್ ಟೈಮ್ ಪ್ಯಾಟರ್ನ್ ಚೇಂಜ್ ಆಗಿದೆ ಅಂದರೆ 35 ಕನ್ನಡ, 35 ಇಂಗ್ಲಿಷ್ ಮತ್ತು 30 ಕಂಪ್ಯೂಟರ್ಸ್ ಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಎರಡನೇ ಪೇಪರಲ್ಲಿ ಚೇಂಜ್ ಆಗಿದೆ ಪ್ಯಾಟರ್ನ್ ಅನ್ನುವಂಥದ್ದು, ಇದು ಅನುಕೂಲ ಮಾಡಿಕೊಡುತ್ತಾ ವಿದ್ಯಾರ್ಥಿಗಳಿಗೆ? ಅನುಕೂಲ ಇದೆ ಮ್ಯಾಮ್, ಯಾಕಂದರೆ ಬೇಸಿಕ್ ಇಂಗ್ಲೀಷು, ಬೇಸಿಕ್ ಕನ್ನಡ ಇರೋದು, ಆ್ಯಂಡ್ ಬೇಸಿಕ್ ಕಂಪ್ಯೂಟರ್ ಇರೋದು. ಸೊ ಇಷ್ಟನ್ನು ಕಲಿದೆ ನಾವು ಬರೆದಿದ್ರೆ ಕೆ ಪಿ ಸಿ ಎಕ್ಸಾಮ್ಗೆ ಎಲಿಜಿಬಲ್ ಅಲ್ಲ ಅಂತ ನೆಟ್ಟದ್ದು. ತುಂಬ ಬೇಸಿಕ್ ಇದೆ, ಸೊ ಎಕ್ಸಾಮ್ ಈಸಿ ಇತ್ತು. 90% ಇಸ್ ಓಕೆ, 10% ಈಸ್ ಡಿಫಿಕಲ್ಟಿ ಲೆವೆಲ್ ಇದ್ದೇ ಇರುತ್ತೆ ಎಲ್ಲ ಎಕ್ಸಾಮ್ಸಲ್ಲಿ. ಸೊ ಇಟ್ಸ್ ಓಕೆ, ಗುಡ್ ಪೇಪರ್. ಮೇಡಮ್, ಫಸ್ಟ್ ಮತ್ತು ಸೆಕೆಂಡ್ ಪೇಪರಲ್ಲಿ ಯಾವುದು ತುಂಬ ಈಸಿ ಇತ್ತು? ಫಸ್ಟ್ ಪೇಪರ್ ಈಸ್ ವೆರಿ ಈಸಿ ಬಿಕಾಸ್ ಆಫ್ ಐ ಆಮ್ ಎ ಟೀಚರ್, ಹೈ ಸ್ಕೂಲ್ ಟೀಚರ್. ಬಿಕಾಸ್ ಆಫ್ ಈಸ್ ಸೋಷಿಯಾಲಜಿ ಎಕನಾಮಿಕ್ಸ್, ಐ ಆಮ್ ಎಮ್ ಎ ಎಕನಾಮಿಕ್ಸ್. ಎಕನಾಮಿಕ್ಸ್ ಸೊ ಜಿಯೋಗ್ರಫಿ ಈಸ್ ವೆರಿ ಈಸಿ ಟು ಮಿ, ಸೊ ದಟ್ಸ್ ವೈ ಅಟ್ಯಾಚ್ ಜಿ ಕೆ ಟೋಟಲಿ. ಆ್ಯಂಡ್ ಕನ್ನಡ ಆ್ಯಂಡ್ ಇಂಗ್ಲೀಷ್ ಗ್ರಾಮರ್ ಇಸ್ ಆಲ್ಸೋ ಈಸಿ. ಕಂಪ್ಯೂಟರ್ ಈಸ್ ವೆರಿ ಲಿಟಲ್ ಬಿಟ್ ಈಸ್ ಡಿಫಿಕಲ್ಟಿ. ಸೊ ದಟ್ಸ್ ವೈ. ಮೇಡಮ್, ಫಸ್ಟ್ ಪೇಪರಲ್ಲಿ ಯಾವ ಒಂದು ವಿಷಯದ ಬಗ್ಗೆ ಹೆಚ್ಚು ಪ್ರಶ್ನೆಗಳನ್ನು ತಗೊಂಡಿದ್ರು? ಐ ಥಿಂಕ್ ಐ ಡೋಂಟ್ ಅನಾಲಿಸಿಸ್ ಸೊ ದಟ್ ಪೇಪರ್ ಈವನ್ ಟುಡೇ, ಸೊ ಐ ಆಮ್ ಟಚ್ ಓನ್ಲಿ. ಸೊ ಐ ಥಿಂಕ್ ಜಿಯೋಗ್ರಫಿ ಆ್ಯಂಡ್ ಕರೆಂಟ್ ಅಫೇರ್ಸ್. ಸೊ ಮೆಂಟಲ್ ಎಬಿಲಿಟೀಸ್ ಆಲ್ ಪಾರ್ಟ್ ಈಸ್ ನಾಟ್ ಟಚ್. ಈ ಕೆ ಪಿ ಎಸ್ ಸಿ ಎಕ್ಸಾಮ್ಗಳು ತುಂಬ ಡಿಲೇ ಆಗುತ್ತೆ ಅನ್ನುವಂಥದ್ದು ವಿದ್ಯಾರ್ಥಿಗಳ ಮಾತು, ಅದಕ್ಕೆ ನೀವೇನು ಹೇಳ್ತೀರಿ ಮೇಡಮ್? ಸೊ ಅದೆಲ್ರಿಗೂ ಗೊತ್ತಿದೆ ಕೆ ಪಿ ಎಸ್ ಸಿ ಹೇಗಿದೆ ಅಂತ. ಸೊ ಐ ಥಿಂಕ್ ಕೆ ಪಿ ಎಸ್ ಸಿನ ಕೆ ಇ ಬೋರ್ಡಿಗೆ ಕೊಟ್ಟರೆ ತುಂಬ ಈಸಿ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಸೊ ಬಟ್ ಪ್ಯಾಟರ್ನ್ ಚೇಂಜ್ ಆಗೋದಿಲ್ಲ ಅಂದ್ಕೊಳ್ತೀನಿ, ಯಾಕಂದರೆ ಕೆ ಇ ಬೋರ್ಡ್ ತುಂಬ ಸ್ಟ್ರಿಕ್ಟಾಗಿ ನಡೆಸುತ್ತೆ. ಕೆ ಇ ಬೋರ್ಡ್ ಮೇಲೆ ತುಂಬ ನಾವು ಸ್ಟೂಡೆಂಟ್ಸ್ ಆಗಲಿ ಅಥವಾ ಅಭ್ಯರ್ಥಿಗಳು ತುಂಬ ನಂಬಿಕೆ ಇಟ್ಕೊಂಡಿದ್ದೀವಿ ಕೆ ಇ ಬೋರ್ಡ್ ಮೇಲೆ. ಸೊ ಬಟ್ ಕೆ ಪಿ ಎಸ್ ಸಿ ಮೇಲೆ ಅದು ಇಲ್ಲ, ಯಾಕಂದರೆ ಎಷ್ಟೋ ಹಗರಣಗಳನ್ನು ನಾವು ನೋಡಿದ್ದೀವಿ ಈಗ ಆಲ್ರೆಡಿ. ಸೊ ಆ ಹಗರಣಗಳಿಂದಾಗಿ ಕೆ ಪಿ ಎಸ್ ಸಿ ಮೇಲೆ ಇರ್ತಕ್ಕಂಥ ನಂಬಿಕೆ ನಮಗೆ ಕಡಿಮೆ ಆಗ್ತಾ ಇದೆ ಅಂತ ಹೇಳಬಹುದು ಅಷ್ಟೆ. ಆಲ್ ದ ವೆರಿ ಬೆಸ್ಟ್ ಮೇಡಮ್, ಥ್ಯಾಂಕ್ ಯು. ಮತ್ತು ಇನ್ನೊಬ್ಬ ವಿದ್ಯಾರ್ಥಿ ಶಿರಾಜ್ ಅವರು ನಮ್ಮ ಜೊತೆಗಿದ್ದಾರೆ, ಬನ್ನಿ ಅವರನ್ನ ಎಕ್ಸಾಮ್ ಕುರಿತಾಗಿ ಸಂಪೂರ್ಣವಾಗಿ ಫಸ್ಟ್ ಪೇಪರ್ ಸೆಕೆಂಡ್ ಪೇಪರ್ ಹೇಗಿತ್ತು, ಹೇಗೆ ಎಕ್ಸಾಮ್ ಅನ್ನು ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸರ್, ಹೇಳಿ ನಿಮ್ಮ ಅಭಿಪ್ರಾಯ. ನನ್ನ ಪ್ರಕಾರ ಕನ್ನಡದಲ್ಲಿ ಸ್ವಲ್ಪ ಕಾಗುಣಿತ ತಪ್ಪ ಇದು. ನಮ್ಮ ಕದಂಬ ಕುಲದ ತಿಲಕ ಆದಂತಹ ಮಯೂರ ವರ್ಮಂದೇ ಮುಗೇಶ ವರ್ಮ ಅಂತ ಮಾಡಿದ್ರು, ಸ್ವಲ್ಪ ಅಲ್ಲೇ ಕಾಗುಣಿತಗಳು ತಪ್ಪಾಗಿವೆ. ಮುಂದೆ ಬರುವಂಥ ಕೆ ಪಿ ಎಸ್ ಸಿ ಎಕ್ಸಾಮ್ಗಳು ಬಹಳಷ್ಟು ವಿಳಂಬ ಆಗ್ತಾ ಇವೆ. ವಿಳಂಬದ ಬಗ್ಗೆ ನಮ್ಮ ವಿದ್ಯಾರ್ಥಿಗಳಲ್ಲಿ ಅಸಮಾಧಾನ ಐತೆ. ಅವು ಎಷ್ಟೇ ಇದ್ದರೂ ಒಂದು ಸ್ವಲ್ಪ ಯಾವುದೇ ತುರ್ತು ಪರಿಸ್ಥಿತಿಯೊಳಗೆ ಜರುಗಿಸಿದೆ. ಲಾಂಗ್ ಟರ್ಮ್ ಓದಿದ್ದು ಬೇರೆ ಆಗುತ್ತೆ, ಸ್ವಲ್ಪ ಶಾರ್ಟ್ ಟರ್ಮ್ ಓದ್ಕೊಂಡ್ರೆ ಬೇರೆ ಆಗಿರುತ್ತೆ ಪರಿಸ್ಥಿತಿ. ಅದಕ್ಕೆ ವಿಳಂಬ ಧೋರಣೆಯನ್ನು ಕೆ ಪಿ ಸಿ ಅವರು ಮುಂದೆ ಹೊರಿಸ್ಬಾರ್ದು. ಆದಷ್ಟು ಬೇಗ ಯಾವ ಹಂತದೊಳಗೆ ಯಾವ ಎಕ್ಸಾಮ್ ನಡೆಸ್ಬೇಕು, ಇನ್ ಟೈಮ್ ಒಳಗೆ ನಡೆಸ್ಬೇಕು ಅಂತ ನಾವು ಕೆ ಪಿ ಎಸ್ ಸಿ ಅವ್ರಿಗೆ ಒಂದು ಮನವಿ ಮಾಡ್ಕೊಳೋದು. ಸರ್, ಈಗ ಅಂದರೆ 2017ರಲ್ಲಿ ಅಪ್ಲಿಕೇಶನ್ ಹಾಕಿದ್ವಿ, ಈಗ 2021ರಲ್ಲಿ ಎಕ್ಸಾಮ್ ಬರೀತಾ ಇದ್ದಾವೆ. ಅಂದರೆ I7 ಇಂದ I10ಗೆ ಬಂದ್ಬಿಟ್ಟಿದ್ದೀವಿ, ನಾವು ಅಪ್ಡೇಟ್ ಆಗಿದ್ದೀವಿ. ಈ ಗ್ಯಾಪು ಓದೋದಕ್ಕೆ ಅನುಕೂಲ ಮಾಡಿಕೊಡುತ್ತಾ ಅಥವಾ ವಿದ್ಯಾರ್ಥಿಗಳಿಗೆ ಸಮಸ್ಯೆ ತಂದುಕೊಡುತ್ತಾ? ಇದು ಬಹುತೇಕವಾಗಿ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಅನ್ಬೋದು ನನ್ನ ಪ್ರಕಾರ. ಯಾಕಂದರೆ ಬಹಳಷ್ಟು ಟೈಮ್ ಕೊಟ್ಬಿಟ್ರೆ ವಿದ್ಯಾರ್ಥಿಗಳ ಓದುವ ಆಸಕ್ತಿಯನ್ನು ಕಳ್ಕೊತಾ ಹೋಗ್ತಾರೆ ಹಂತ ಹಂತವಾಗಿ.
ಅದೇನಾಗುತ್ತೆ ವಿದ್ಯಾರ್ಥಿಗಳ ಏಜನ್ನು ಹಾಕೊಂತ ಹೋಗುತ್ತೆ, ಮುಂದೆ ಅವರು ಜಾಬಿಗೆ ಹೋಗಬೇಕಾದ್ರೆ ಏಜ್ ಪ್ರಾಬ್ಲಮ್ ಆಗುತ್ತೆ. ಇದೆಲ್ಲವೂ ಕೆ ಪಿ ಎಸ್ ಸಿಯ ಒಂದು ಕೆಟ್ಟ ಧೋರಣೆ ಅನ್ಬೋದು ನನ್ನ ಪ್ರಕಾರ. ಕೆ ಪಿ ಎಸ್ ಸಿ ಅವರು ಇದನ್ನು ಯಾವ ರೀತಿ ಸರಿಪಡಿಸ್ಕೊಂಡು ಮುಂದೆ ವಿದ್ಯಾರ್ಥಿಗಳ ಭವಿಷ್ಯವನ್ನು ಭವಿಷ್ಯದ ದೃಷ್ಟಿಯಿಂದ ಅವರು ಸರಿಪಡಿಸ್ಕೊಂಡು ಹಂತವಾಗಿ ಕಾಲಕ್ರಮವಾಗಿ ಆಯ್ಕೆ ಮಾಡಿಕೊಂಡು ಅವ್ರನ್ನ ಕಳಿಸ್ಕೊಟ್ಬಿಟ್ರೆ ಮುಂದಿನ ವ್ಯವಸ್ಥೆ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಸರ್, ಎಕ್ಸಾಮ್ ಹೇಗೆ ಮಾಡಿದ್ರಿ? ಓವರಾಲ್ ಆಗಿ ಎರಡು ಸಬ್ಜೆಕ್ಟ್ ನೋಡಿದ್ರೆ ಗುಡ್ ಇದೆ, ಬಟ್ ಆದರೆ ಏನಿದೆ ಅಲ್ಲ ಸ್ವಲ್ಪ ಅಲ್ಲೆಲ್ಲ ಭಾಷಾ ಪ್ರಾಬ್ಲಮ್ ಇದೆ ಅಂತ ನಾನು ಹೇಳ್ಬೋದು. ಆಲ್ ದ ವೆರಿ ಬೆಸ್ಟ್ ಸರ್, ಥ್ಯಾಂಕ್ ಯು. ಎಸ್, ರೋಹಿದಾಸ್ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಎಕ್ಸಾಮಿನ ಕುರಿತಾಗಿ ಅವರ ಒಪಿನಿಯನ್ ಶೇರ್ ಮಾಡ್ತಾರೆ, ಬನ್ನಿ. ಹಾಗಿದ್ರೆ ರೋಹಿದಾಸ್ ಅವರು ಏನು ಹೇಳ್ತಾರೆ ಅಂತ ಕೇಳೋಣ. ಸರ್, ಈ ಕೆ ಪಿ ಎಸ್ ಸಿ ಎಕ್ಸಾಮ್ ತುಂಬ ದಿನದ ನಂತರ ಬರೀತಾ ಇದ್ದೀರಿ, ಏನು ಅನ್ನಿಸ್ತಾ ಇದೆ? ಇದು ಸಿ ಗ್ರೂಪ್ ಎಕ್ಸಾಮ್ ಬರ್ದಿತ್ತು ಮೇಡಮ್ ಫಸ್ಟ್ ಟೈಮು. ಆದರೆ ಪ್ಯಾಟರ್ನ್ ಎಲ್ಲ ಚೇಂಜ್ ಆಗಿದೆ, ಯಾಕಂದರೆ ಕಂಪ್ಯೂಟರ್ ಇದೆ ಅದರಲ್ಲಿ, ಆಮೇಲೆ ಬೇಸಿಕ್ ಇಂಗ್ಲೀಷು ಕೂಡ ಇದೆ, ಅದೇ ರೀತಿಗೆ ಬೇಸಿಕ್ ಕನ್ನಡನೂ ಕೂಡ ಇದೆ. ಅಂದರೆ ಯಾವುದೇ ಡಿಪಾರ್ಟ್ಮೆಂಟಿಗೆ ನಾವು ಹೋಗಬೇಕಾದ್ರೂ ಕೂಡ ಇವಾಗ ಬೇಸಿಕ್ ನೀಡ್ ಇರೋದು ಜಾಸ್ತಿ ಅಂದರೆ ಕಂಪ್ಯೂಟರ್ ಜ್ಞಾನ ಇರ್ಬೋದು, ಅದು ಬೇಕೇ ಬೇಕು. ಆಮೇಲೆ ಕನ್ನಡ ಆಮೇಲೆ ಇಂಗ್ಲೀಷು ಕೂಡ ಭಾಳ ನಾಲೆಜ್ ಬೇಕಾಗುತ್ತೆ ಮೇಡಮ್, ಯಾಕಂದರೆ ಕಾಂಪಿಟೇಟಿವ್ ಯುಗದಲ್ಲಿ ನಾವು ಕಾಂಪಿಟೇಷನ್ ಮಾಡಬೇಕಾದ್ರೆ ಕನ್ನಡಕ್ಕಿಂತನೂ ಕೂಡ ಜಾಸ್ತಿ ಇಂಪಾರ್ಟೆಂಟ್ ಕಂಪ್ಯೂಟರ್ ಆಮೇಲೆ ಇಂಗ್ಲೀಷು ಕೂಡ ಬೇಕಾಗಿರುತ್ತೆ. ಅದಕ್ಕೆ ಆ ಮೂರನ್ನು ಈಕ್ವಲ್ ಲೆವೆಲಲ್ಲಿ ಏನು ಮಾಡಿದ್ದಾರೆ ಅಂದರೆ ಕ್ವಶನ್ ಪೇಪರ್ನು ಸೆಟ್ ಮಾಡಿದ್ದಾರೆ. ಒಂದು ಖುಷಿ ಅನ್ನಿಸ್ತೈತೆ ಅಂದರೆ ಎಲ್ಲ ಸಬ್ಜೆಕ್ಟು ಕೂಡ ಇಲ್ಲ ಇಂಪಾರ್ಟೆಂಟ್ ಅಂತ ನಾವು ಒಂದು ಮಾತಲ್ಲಿ ಹೇಳ್ಬೋದ್ರಿ ಮೇಡಮ್. ಸರ್, ಎಕ್ಸಾಮ್ ಹೇಗೆ ಮಾಡಿದ್ರಿ? ಫಸ್ಟ್ ಪೇಪರ್ ಸೆಕೆಂಡ್ ಪೇಪರಲ್ಲಿ ಯಾವ್ದು ಚೆನ್ನಾಗಾಯ್ತು? ಫಸ್ಟ್ ಪೇಪರಲ್ಲಿ ಅಪ್ಲೈಡ್ ಸೈನ್ಸ್ ಕೇಳಿದ್ರು ಮೇಡಮ್, ಆಮೇಲೆ ಜಿಯೋಗ್ರಫಿನೂ ಕೂಡ ಚೆನ್ನಾಗಿ ಕ್ವಶನ್ ತೆಗೆದಿದ್ರು, ಎಸ್ ಎಲ್ ಸಿ ಮಟ್ಟದಲ್ಲಿ ಇರುವಂಥ ಕ್ವಶನ್ ಕೂಡ ಇತ್ತು. ಆಮೇಲೆ ಎಕನಾಮಿಕ್ಸು ನಮಗೆ ಅಂದರೆ ಮಾಸ್ಟರ್ ಡಿಗ್ರಿ ಎಕನಾಮಿಕ್ಸ್ ಆಗಿದ್ದೆಲ್ಲ, ಕೆಲವೊಂದು ಎಕನಾಮಿಕ್ಸ್ ರಿಲೇಟೆಡ್ ಕ್ವಶನ್ ಇದ್ದಿದ್ದು ಕೂಡ ಚೆನ್ನಾಗಿತ್ತು ಮೇಡಮ್. ಕ್ವಶನ್ ಪೇಪರ್ ಎಲ್ಲ ಸಬ್ಜೆಕ್ಟ್ ಓರಿಯೆಂಟೆಡ್ ಆಗಿ ತೆಗೆದಿದ್ದಾರೆ, ಎಲ್ಲ ಸೋಷಿಯಾಲಜಿ ಮಿಕ್ಸ್ ಇದೆ, ಎಕನಾಮಿಕ್ಸ್, ಪೊಲಿಟಿಕಲ್ ಸೈನ್ಸ್, ಜಿಯೋಗ್ರಫಿ ಎಲ್ಲ ಸಬ್ಜೆಕ್ಟು ರಿಲೇಟೆಡ್ ಇದ್ದು ಕ್ವಶನ್ ಇದೆ ಮೇಡಮ್. ಸರ್, ಎಕ್ಸಾಮ್ ಟಫ್ ಇತ್ತಾ, ಈಸಿ ಇತ್ತಾ? ಮೇಡಮ್, ಓದಿದ್ದವರಿಗೆ ಟಪ್ಪೇನು ಅನಿಸಲ್ಲ, ಓದಿದ್ದವರಿಗೆ ಟಪ್ ಅನ್ನಿಸ್ತೈತೆ. ಯಾಕಂದರೆ ನಮ್ಮ ಪ್ರಯತ್ನಕ್ಕಿಂತ ನಾವು ಎಷ್ಟು ಪರ್ಸೆಂಟ್ ನಾವು ಕ್ಯಾಪೇಬಲ್ ಇದ್ದೀವಲ್ಲ, ಅದಕ್ಕಿಂತ ನೆಕ್ಸ್ಟ್ ಟೈಮ್ ಇನ್ನೂ ಚೆನ್ನಾಗಿ ಮಾಡಬೇಕಂತ ಹೋಪ್ ಇದೆ ಮೇಡಮ್ ಅಷ್ಟೇ. ಸರ್, ನೆಕ್ಸ್ಟ್ ಯಾವ ಎಕ್ಸಾಮ್ಗೆ ಪ್ರಿಪೇರ್ ಮಾಡ್ತಾ ಇದ್ದೀರಿ? ಮೇಡಮ್, ನೆಕ್ಸ್ಟ್ ಕೆ ಎಸ್ ಸಿಗೆ ಪ್ರಿಪ್ರೇಷನ್ ಮಾಡ್ತಾ ಇದ್ದೀವಿ ಮೇಡಮ್. ಯಾವ ಆಲ್ ದ ವೆರಿ ಬೆಸ್ಟ್ ಸರ್, ಥ್ಯಾಂಕ್ ಯು. ಮತ್ತು ಗ್ರೂಪ್ ಸಿ ಎಕ್ಸಾಮನ್ನು ಬರೆದಂತಹ ಇನ್ನೊಬ್ಬ ವಿದ್ಯಾರ್ಥಿ ಕಿಶೋರ್ ಕಾಟೇನಹಳ್ಳಿ ಅವರು ನಮ್ಮ ಜೊತೆಗಿದ್ದಾರೆ, ಬನ್ನಿ. ಎಕ್ಸಾಮ್ ಹೇಗಾಯಿತು ಅಂತ ಕೇಳೋಣ. ಸರ್, ಫಸ್ಟ್ ಆಫ್ ಆಲ್, 2017ರಲ್ಲಿ ಅಪ್ಲಿಕೇಶನ್ ಹಾಕಿದ್ವಿ, ಇಷ್ಟು ದಿನದ ನಂತರ ಎಕ್ಸಾಮನ್ನು ಕರೆದಿದ್ದಾರೆ, ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಇಷ್ಟು ದಿನದ ನಂತರ ಕರೆದ್ರು ಈ ಎಕ್ಸಾಮ್ ಪರವಾಗಿಲ್ಲ, ಚೆನ್ನಾಗಿತ್ತು. ಕನ್ನಡ ಮತ್ತು ಕನ್ನಡ ಇಂಗ್ಲೀಷ್ ಕಂಪ್ಯೂಟ್ರು ಎಲ್ಲ ರೀತಿ ಇತ್ತು, ಚೆನ್ನಾಗಿತ್ತು. ನೆಗೆಟಿವ್ ಅಂಕ ಇತ್ತು, ಪರವಾಗಿಲ್ಲ, ಓದ್ಕೊಂಡವ್ರಿಗೆ ಈಸಿಯಾಗೇ ಇದೆ. ಸರ್, ಫಸ್ಟ್ ಪೇಪರ್ ಸೆಕೆಂಡ್ ಪೇಪರ್ ಯಾವುದು ಚೆನ್ನಾಗಿತ್ತು, ಯಾವ್ದು ಚೆನ್ನಾಗಿ ಮಾಡಿದ್ರಿ? ಅದರಲ್ಲಿ ಕಂಪ್ಯೂಟರ್ ಒಂದು ಸ್ವಲ್ಪ ಚೆನ್ನಾಗಾಯ್ತು ನಮ್ಮದು, ಇಂಗ್ಲೀಷು ಪರವಾಗಿಲ್ಲ, ಕನ್ನಡ ಸಮಾನಾರ್ಥಕ ಪದಗಳ ಒಂದು ಸ್ವಲ್ಪ ಡಿಫಿಕಲ್ಟ್ ಅನಿಸಿತ್ತು. ಸರ್, ಉಳಿದ ಹಾಗೆ ಕ್ವೆಶನ್ಸ್ಗಳು ಓದ್ದವ್ರಿಗೆ ಚೆನ್ನಾಗಿತ್ತು ಅಂತ ಹೇಳಿದ್ರಿ. ಮತ್ತು ಇಷ್ಟು ದಿನ ಅಂದರೆ 2 ವರ್ಷಕ್ಕೂ ಅಧಿಕ ನಿಮಗೆ ಟೈಮ್ ಸಿಕ್ತು ಪ್ರಿಪ್ರೇಷನ್ ಮಾಡೋದಕ್ಕೆ, ಈ ಟೈಮ್ ಹೇಗೆ ಯೂಸ್ ಮಾಡಿಕೊಂಡ್ರಿ? ಹಾಂ, ಇದು ಕರೋನಾ ಟೈಮ್ ಅಂದರೂ ಎಲ್ಲರಿಗೂ ಚೆನ್ನಾಗಿ ಯೂಸ್ ಆಗಿದೆ, ಓದ್ಕೆಂದರಿಗೆ ಸಾವಿಲ್ಲ ಅನ್ಬೋದು, ಚೆನ್ನಾಗಿದೆ. ನೆಗೆಟಿವ್ ಅಂದರೆ ಮರ್ಷನ್ ಶೂಟ್ ಅಷ್ಟೊಂದು ಇದು ಏನು ನಡೆಯಲ್ಲ ಅನಿಸುತ್ತೆ ಕೆ ಪಿ ಎಸ್ ಸಿ, ಆದಷ್ಟು ನೀವು ಓದೋರಿಗೆ ಸಾವಿಲ್ಲ, ಪ್ರಯತ್ನ ಮಾಡಿದವ್ರಿಗೆ ಫಲ ಸಿಕ್ಕೇ ಸಿಗುತ್ತೆ. ಆಲ್ ದ ಬೆಸ್ಟ್ ಸರ್, ಥ್ಯಾಂಕ್ ಯು. ಇನ್ನೊಬ್ಬ ವಿದ್ಯಾರ್ಥಿ ಶಿವಾನಂದ್ ಅವರು ನಮ್ಮ ಜೊತೆಗಿದ್ದಾರೆ, ಬನ್ನಿ, ಅವ್ರನ್ನ ಮಾತನಾಡಿಸೋಣ. ಸರ್, ಫಾರ್ ದ ಫಸ್ಟ್ ಟೈಮ್ ಅಂದರೆ ಈಗ ಪ್ಯಾಟರ್ನ್ ಚೇಂಜ್ ಆಗಿದೆ, 35 ಇಂಗ್ಲೀಷು 35 ಕನ್ನಡ ಮತ್ತು 30 ಕಂಪ್ಯೂಟರ್ಗೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳು. ಈ ಪ್ಯಾಟರ್ನ್ ನಿಮಗೆ ಎಷ್ಟು ಅನುಕೂಲವಾಗಿತ್ತು? ಅಂದರೆ ಪ್ಯಾಟರ್ನ್ ಈಗ ಚೆನ್ನಾಗಿತ್ತು ಮೇಡಮ್, ಇದು ಈಸಿ ಆಗಿತ್ತು ಕ್ವಶನ್ ಆನ್ಸರ್ ಮಾಡೋಕ್ಕೆ, ಆಮೇಲೆ ಓದೋರಿಗಂತ ಭಾಳ ಈಸಿ ಇದು. ಎಷ್ಟು ಸರ್, ಫಸ್ಟ್ ಪೇಪರ್ ಸೆಕೆಂಡ್ ಪೇಪರಲ್ಲಿ ಯಾವುದನ್ನು ಚೆನ್ನಾಗಿ ಮಾಡಿದ್ರಿ? ನಮ್ಮದು ಸೆಕೆಂಡ್ ಪೇಪರ್ ಚೆನ್ನಾಗಿತ್ತು ನಮಗೆ, ಫಸ್ಟ್ ಪೇಪರ್ ನಾನು ಜಾಸ್ತಿ ಓದಿಕ್ಕಿಲ್ಲ, ಅದಕ್ಕೆ ಚೆನ್ನಾಗಿಲ್ಲ, ಸೆಕೆಂಡ್ ಪೇಪರ್ ಚೆನ್ನಾಗೈತಿ. ಸರ್, ಹೇಗೆ ಅನಿಸ್ತಾ ಇದೆ ಕೆ ಪಿ ಎಸ್ ಸಿ ಎಕ್ಸಾಮ್ ಗ್ರೂಪ್ ಸಿ ಎಕ್ಸಾಮ್ ಆಗಿದೆ, ಎಕ್ಸಾಮನ್ನು ಬರೆದಿದ್ದೀರಿ, ನಂತರ ಯಾವ ಎಕ್ಸಾಮ್ಗೆ ಪ್ರಿಪರೇಷನ್ ತಗೋತಾ ಇದ್ದೀರಿ? ಇವಾಗ TET ಒಂದು ಬರಿಬೇಕು ಮೇಡಮ್, ನಾನು TET ಆದಮೇಲೆ ಆಮೇಲೆ ಸೆಟ್ ಒಂದು ಮಾಡ್ಕೋಬೇಕು ಅಷ್ಟೇ, ಸೆಟ್ ಆದಮೇಲೆ ಟೀಚರ್ ಎಕ್ಸಾಮ್ ಬರಿಬೇಕಾಯ್ತು ಅಷ್ಟೇ. ಸರ್, ಈ ಎಕ್ಸಾಮ್ ನಿಮಗೆ ಇನ್ನಷ್ಟು ಓದೋದಕ್ಕೆ ಆಸಕ್ತಿಯನ್ನು ತಂದುಕೊಡೋ ಹಾಗಿದೆಯಾ, ಏನು ಕತೆ? ಚೆನ್ನಾಗಿದೆ ಮೇಡಮ್, ಹೋದ ವರ್ಷದ ಕ್ವಶನ್ ಪೇಪರ್ಗಿಂತ ಈ ವರ್ಷದ ಕ್ವಶನ್ ಪೇಪರ್ ಚೆನ್ನಾಗಿದೆ. ಥ್ಯಾಂಕ್ ಯು ಸರ್, ಆಲ್ ದ ಬೆಸ್ಟ್. ಓಕೆ, ಎಕ್ಸಾಮ್ ಅನ್ನು ಬರೆದಂತಹ ಇನ್ನೊಬ್ಬ ವಿದ್ಯಾರ್ಥಿ ನಮ್ಮ ಜೊತೆಗಿದ್ದಾರೆ, ಬನ್ನಿ, ಅವ್ರನ್ನ ಮಾತನಾಡಿಸೋಣ. ಎಕ್ಸಾಮ್ ಹೇಗಿತ್ತು ಅನ್ನೋ ಕುರಿತಾಗಿ ಸರ್, ನಿಮ್ಮ ಹೆಸರು? ನಮ್ಮ ಹೆಸರು ಹನುಮಂತಪ್ಪ, ಪಿ ಕ್ರಮಚಿ ಅಂತಂದು. ಇವತ್ತೇನು ಕೆ ಪಿ ಎಸ್ ಸಿ ಗ್ರೂಪ್ ಸಿ ಎಕ್ಸಾಮ್ ಇದೆಯಲ್ಲ, ಕೆ ಪಿ ಎಸ್ ಸಿ ಗ್ರೂಪ್ ಸಿ ಒಂದು ನಡೆಸಿರುವಂಥ ಈ ಒಂದು ಕೆ ಪಿ ಎಸ್ ಸಿ ನಡೆಸಿರುವಂಥ ಒಂದು ಈ ಒಂದು ಇಲಾಖೆ ಒಂದು ಈ ಒಂದು ಎಕ್ಸಾಮ್ ಒಂದು ಮೊದಲನೇ ಪೇಪರ್ ಆದಂತಹ ಒಂದು ಸಾಮಾನ್ಯ ಜ್ಞಾನ ಪತ್ರಿಕೆ ಒಂದು ಸ್ವಲ್ಪ ಕಠಿಣ, ಒಂದು ಸ್ವಲ್ಪ
ಸರಳವಾಗಿ ಇತ್ತು ಅಂತೇಳಿ ನನ್ನ ಅನಿಸಿಕೆ. ಹಾಗೆ ಪೇಪರ್ ಟೂ ಆದಂಥ ಅದು ಸಹ ಒಂದು ಕಂಪ್ಯೂಟರ್ ಜ್ಞಾನದ ಒಂದು ಪ್ರಶ್ನೆಗಳು ಭಾಳ ಒಂದು ಡಿಫಿಕಲ್ಟ್ ಲೆವೆಲ್ ಇತ್ತು ಅಂಥೇಳಿ ನಮ್ಮ ಭಾವನೆ. ಕನ್ನಡ ಇಂಗ್ಲೀಷ್ ಈಸಿ ಇತ್ತು. ಥ್ಯಾಂಕ್ ಯು ಸರ್. ಮತ್ತು ಕೆ ಪಿ ಎಸ್ ಸಿಯ ಗ್ರೂಪ್ ಸಿ ಎಕ್ಸಾಮ್ ಅನ್ನು ಬರೆದಂತಹ ಶಶಿಕುಮಾರ್ ಸರ್ ನಮ್ಮ ಜೊತೆಗಿದ್ದಾರೆ, ಬನ್ನಿ ಅವರನ್ನ ಮಾತನಾಡಿಸೋಣ. ಸರ್ ನಮಸ್ತೆ. ನಮಸ್ಕಾರ ಮೇಡಮ್. ಸರ್ ಎಕ್ಸಾಮ್ ಹೇಗಿತ್ತು, ಹೇಗ್ ಮಾಡಿದ್ರಿ ಮೇಡಮ್? ಎಕ್ಸಾಮ್ ಚಲೋ ಐತ್ರಿ, ಚಲೋ ಮಾಡೇವಿ. ಆದ್ರೆ ಏನು ಸಮಸ್ಯೆ ಅಂತಾರೆ, ಎಷ್ಟು ಓದಿದ್ರು ಕೂಡ ಕಡಿಮೆನಾರಿ, ಓದಿರ್ತೇವೆ ಅಂತ ಅನ್ಕೊಂಡಿರ್ತೇವೆ, ಬಟ್ ಎಕ್ಸಾಮ್ ಹಾಲ್ನಾಗ ಕುಂತಾಗ ಕ್ವಶನ್ ಪೇಪರ್ ಮುಂದೆ ನೋಡಿದಾಗೆಲ್ಲ ಇದನ್ನ ಬಿಟ್ಟೇನಲ್ಲ ಅಂತ ಅನಿಸೇ ಬಿಡ್ತೈತೆ ರೀ. ಎಷ್ಟೋ ನಾವು ಸಿಲೆಬಸ್ ಕವರ್ ಮಾಡಕ್ ಹೋಕೇವಂತಂದ್ರೆ ಪೂರ್ತಿ ಕವರ್ ಆಗಲ್ಲ ರೀ ಮೇಡಮ್. ಯಾವ ಸಬ್ಜೆಕ್ಟಿನ ಮೇಲೆ ಜಾಸ್ತಿ ಕ್ವಶನ್ಗಳಿತ್ತು ಸರ್ ಫಸ್ಟ್ ಪೇಪರಲ್ಲಿ? ಫಸ್ಟ್ ಪೇಪರ್ ಒಳಗೆ ಆಲ್ಮೋಸ್ಟ್ ಆಲ್ ಟ್ಯಾಕ್ಸ್ ತೆರಿಗೆ, ಆನಂತರ ಭೂ ಸುಧಾರಣೆ ಕಾಯ್ದೆಗಳು, ಇದ್ರ ಬಗ್ಗೆ ಒಂದು ಸ್ವಲ್ಪ ಹೆಚ್ಚಿಗೆ ಕ್ವಶನ್ಸ್ ಇತ್ತು ರೀ ಮೇಡಮ್. ಆಮೇಲೆ ಪಂಚಾಯತ್, ಈ ಎಲ್ಲ ಸಬ್ಜೆಕ್ಟ್ ಬಗ್ಗೆ ಒಂದು ಸ್ವಲ್ಪ ಹೆಚ್ಚುವರೆಗೆ ಪ್ರಶ್ನೆಗಳನ್ನ ತೆಗೆದಿದ್ದೆ ರೀ ಮೇಡಮ್. ಸೆಕೆಂಡ್ ಪೇಪರ್ ಹೇಗೆ ಮಾಡಿದ್ರಿ ಸರ್? ಸೆಕೆಂಡ್ ಪೇಪರ್ ಚಲೋ ಆಗೈತೆ ರೀ ಮೇಡಮ್. ಹಾಂ ರೀ ಮೇಡಮ್, ಇದನ್ನು ಕನ್ನಡ ವ್ಯಾಕರಣ ಆಗಲಿ, ಆನಂತರ ಇಂಗ್ಲೀಷ್ ಗ್ರಾಮರ್ ಆಗಲಿ, ಉಳ್ಕಿದ್ದೆಲ್ಲ ಆಗಲಿ ಚೆನ್ನಾಗಿತ್ತು ರೀ ಮೇಡಮ್. ಸರ್ ಕಂಪ್ಯೂಟರ್ಸ್ ಪ್ರಶ್ನೆಗಳು ಕಠಿಣ ಆಗಿತ್ತು ಅಂತ ವಿದ್ಯಾರ್ಥಿಗಳು ಹೇಳ್ತಾರೆ, ನಿಮ್ಮ ಅಭಿಪ್ರಾಯ ಏನು? ಸ್ವಲ್ಪ ಬೇಸಿಕ್ ನಾಲೆಜ್ ಇಟ್ಕೋಬೇಕ್ರಿ ಮೇಡಮ್. ಸ್ವಲ್ಪ ಕಂಪ್ಯೂಟರ್ ಪ್ರಾಕ್ಟಿಕಲ್ ನಾಲೆಜ್ ಇತ್ತಪ್ಪ ಅಂತಂದ್ರೆ ಈಸಿ ಅನ್ಸತ್ತೆ ರೀ ಮೇಡಮ್. ಬರೀ ಥಿಯರಿನ ಓದ್ಕೊಂತ ಹೋದ್ರೆ ಸ್ವಲ್ಪ ಟಫ್ ಅನಿಸ್ತೈತೆ ರೀ ಮೇಡಮ್. ಸೊ ನಾವು ಕಂಪ್ಯೂಟರ್ ಎಕ್ಸಾಮ್ ಫೇಸ್ ಮಾಡ್ಬೇಕಂತಂದ್ರೆ ಪ್ರಾಕ್ಟಿಕಲ್ ಹೆಚ್ಚಿಗೆ ಯೂಸ್ ಮಾಡ್ಬೇಕ್ರಿ ಮೇಡಮ್, ಪ್ರಾಕ್ಟಿಕಲ್ ಟಚ್ ಇರ್ಬೇಕು ರೀ. ಎಸ್ ಮ್ಯಾಮ್. ಆಲ್ ದ ವೆರಿ ಬೆಸ್ಟ್ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಕೇಳಿದ್ರಲ್ಲ, ವಿದ್ಯಾರ್ಥಿಗಳು ಹೇಳ್ತಾ ಇದ್ದಾರೆ 2017ರಲ್ಲಿ ಅಪ್ಲಿಕೇಶನ್ ಹಾಕಿ ಈಗ ಎಕ್ಸಾಮ್ ಅನ್ನು ಬರೀತಾ ಇದ್ದೀವಿ ಅಂದ್ರೆ ಸ್ವಲ್ಪ ನಾವು ಈ ಎಕ್ಸಾಮ್ ಲೇಟ್ ಆಯ್ತು, I7 ಇಂದ I10ಗೆ ಅಪ್ಡೇಟ್ ಆಗಿಬಿಟ್ಟಿದೀವಿ ಮೇಡಮ್, ಅಲ್ಲಿವರೆಗೂ ನೋಡ್ಕೋಬೇಕು ಅಂತ ಕೆಲವು ವಿದ್ಯಾರ್ಥಿಗಳು ಹೇಳಿದ್ರೆ, ಇನ್ನು ಕೆಲವು ವಿದ್ಯಾರ್ಥಿಗಳ ಮಾತು ಏನು ಅಂದ್ರೆ ಓದಿದಂಥವ್ರಿಗೆ ಏನು ಸಮಸ್ಯೆ ಆಗಲ್ಲ ಮೇಡಮ್, ಎಕ್ಸಾಮ್ ತುಂಬ ಚೆನ್ನಾಗಿ ಮಾಡಿದೀವಿ ಅಂತಿದ್ದಾರೆ. ಇನ್ನಷ್ಟು ಜನ ಹೇಳ್ತಾ ಇದ್ದಾರೆ ಈ ಪ್ಯಾಟರ್ನ್ ಏನು ಚೇಂಜ್ ಮಾಡಿದಾರಲ್ಲ ಅದು ತುಂಬಾ ಯೂಸ್ಫುಲ್ ಆಗಿದೆ, ಓದೋದಕ್ಕೆ ಒಂದು ಗ್ರಿಪ್ ಸಿಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಪ್ರತಿಯೊಬ್ಬ ವಿದ್ಯಾರ್ಥಿಯು ಓದಿದವರಿಗೆ ಸಮಸ್ಯೆ ಎಲ್ಲ ಅತ್ಯುತ್ತಮವಾಗಿ ಎಕ್ಸಾಮ್ ಕ್ವೆಶನ್ ಪೇಪರ್ ಅನ್ನು ಸೆಟ್ ಮಾಡಿದ್ದಾರೆ ಕೆ ಪಿ ಎಸ್ ಸಿ ಅಂತ, ಕೆ ಪಿ ಎಸ್ ಸಿಗೆ ಥ್ಯಾಂಕ್ಸ್ ಹೇಳುವಂತ ವಿದ್ಯಾರ್ಥಿಗಳ ಸಂಖ್ಯೆನೂ ಕಡಿಮೆ ಇಲ್ಲ. ಹಾಗಿದ್ರೆ ನಾವು ಕೆ ಪಿ ಎಸ್ ಸಿ ಎಕ್ಸಾಮ್ ಹೇಗಿತ್ತು, ವಿದ್ಯಾರ್ಥಿಗಳ ಅಭಿಪ್ರಾಯದಲ್ಲಿ ಫಸ್ಟ್ ಪೇಪರ್ ಸೆಕೆಂಡ್ ಪೇಪರ್ ಏನ್ ಹೇಳಿದ್ರು ಎಲ್ಲವನ್ನ ನಿಮಗಾಗಿ ತಗೊಂಡ್ ಬಂದಿದ್ದೇವೆ. ತಪ್ಪದೆ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಆಗಿ, ಮತ್ತು ಎಲ್ಲ ಎಕ್ಸಾಮ್ಗಳ ಕೀ ಆನ್ಸರ್ಗೋಸ್ಕರ ತಪ್ಪದೇ ಕ್ಲಾಸಿಕ್ ಎಜುಕೇಶನ್ ಫಾಲೋ ಮಾಡೋದು ಮರಿಬೇಡಿ. ಧನ್ಯವಾದಗಳು.